ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. सेवन न्यूज के स्वागत. सहना इलेक्ट्रॉनिक्स होम अप्लायंसेस न 21ने वार्षिकोत्सव प्रयुक्त व्हाट्सएप दीपावली आफर लकी ड्रा कार्यक्रम नगर सहना इलेक्ट्रॉनिक्स होम अप्लायंसेस नडेयितु. कार्यक्रम बेबी मठ हागू चंद्रवन आश्रम पीठाधिपति श्री श्री त्रिनेत्र महंत शिवयोगी स्वामी दीप बेगर उद्घाटी नर सहना इलेक्ट्रॉनिक्स एंड होम अप्लायंसेस वीक्ष इदे वेले कार्यक्रम कुरितु मातनाडिद अवरु ई कार्यक्रमक्के आगमिसिरुवुदु ननगे तुंबा संतोषवागिदे. ग्राहकर बेंबल सदा इवर मेलिरलि. ई अंगडि उत्तम मट्टक्के एरलि एंदरु. प्रथम बारिगे आराध्य गुरुवडिगरन्न आराध्य देवतेयन्न हृदय कमलदल्लि स्मरिसिकोळ्ळुत्ता नन्न आराध्य गुरुवडिय लिंगैक्य मरिदेवर शिवयोगि महास्वामिगळन्न स्मरणे माडिकोळ्ळुत्ता नम्मेल्लर जगन्माते आश्रयदाते भारतांबेगे भक्ति पूर्वकवागि नमिसि ई ओंदु कार्यक्रमक्के करेदंत संदर्भदल्लि बरबेका बेडवा अंत योचने माड्ता इद्दे. कोविड इरुव संदर्भदल्लि अनेक कार्यक्रमगळन्न होग्ता इल्ल. आदरे चंद्रशेखर अवरु बंदु आ विनयतेयिंदा सरळतेयिंदा अवरु करेयुव भाषे बहुश नन्नन्न करगिसितु अंत अंदुकोळ्ळुत्तीनि. अवरु एनु एत्त एनु तिळिले इल्ल आयितु नानु बर्तीनि अंत अंदे. बहुश अदक्केनो बसवण्ण मृदु वचनवे सकल जपंगळय्य मृदु वचनवे सकल तपंगळय्य सदु विनयवे सदाशिव ओलुवेनय्य कूडल संगय नंतल दोलनय्य अंत हेळ्तारे. हागागि कार्यक्रमक्के बंदे बट बहळ खुशी आयितु. अंगडि नोडि सहना इलेक्ट्रॉनिक्स अंगडि ओपन आगि 1999 ನನ್ನ ಪಟ್ಟಾಧಿಕಾರ ಆಗಿ 1999 ಇಷ್ಟು ವರ್ಷ ಮಂಡ್ಯ ಜನ ಅವರನ್ನ ಸಂರಕ್ಷಣೆ ಮಾಡಿದಿರ ಬೆಳೆಸಿದಿರ ಅವರು ಸಹ ಕೃತಜ್ಞತೆಯನ್ನ ತೋರಿಸಿದ್ದಾರೆ. ಬಹುತ ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕರೆಸಿ ಸ್ವಾಮೀಜಿ ಜೊತೆ ಲಕ್ಕಿ ಟ್ರಿಪ್ ಮಾಡಬೇಕಂತ ಯಾರ್ಗಾದರೂ ಬರಲಿ ಯಾರ್ಗಾದರೂ ಬರಲಿ ಯಾರಿಗೆ ಬಂದರೂ ಖುಷಿ ಪಡಿ ಜಲಸೆ ಪಡೋದು ಬೇಡ. ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲ ನಮ್ಮವರೇ ಎಲ್ಲ ನಮ್ಮವರೇ. ಯಾರಿಗೆ ಬಂದರೂ ಪರವಾಗಿಲ್ಲ ಬರಲಿ ಅವರು ಬರ್ತಾ ಖುಷಿ ಕಂಗ್ರೆಸ್ ಹೇಳಿ ಅವರು ಬಂದ್ಬಿಡತಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ಅದಕ್ಕೆ ಲಕ್ಕಿ ಟ್ರಿಪ್ ಅಂತ ಅನ್ನೋದು. ಯಾರು ಯೋಗ ಇದೆಯೋ ಅವರು ಸಿಕ್ಲಿ. ನೀವೆಲ್ಲ ಬಂದಿದ್ದೀರಾ ಬಹಳ ಖುಷಿ ಆಯಿತು. ಹಾಗಾಗಿ ಈ ಒಂದು ಸಹನಾ ಎಲೆಕ್ಟ್ರಾನಿಕ್ ಉತ್ತರುತ್ತರವಾಗಿ ಬೆಳೆಯಲಿ ಈ ಅಂಗಡಿ ಸಮೃದ್ಧಿಯಿಂದ ಇರಲಿ. ಈ ಗಣ್ಯರು ಸಹ ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ದಾರೆ ಮತ್ತು ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಮತ್ತು ಗ್ರಾಹಕರಿಗೂ ಸಹ ದಯಾಳು ಪಾರ್ವತಿ ಪರಮೇಶ್ವರ ಸನ್ ಮಂಗಳವನ್ನ ಉಂಟು ಮಾಡಲಿ ಅಂತ ಹೇಳಿ ತುಂಬುದುರೆಯಿಂದ ಅರಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದೀನಿ. ಶಿವಂಭಯ್ಯ. ಇದೇ ವೇಳೆ ವಾಟ್ಸ್ಆಪ್ ಮತ್ತು ದೀಪಾವಳಿ ಆಫರ್ನ ಲಕ್ಕಿ ಡ್ರಾ ಕಾರ್ಯಕ್ರಮವನ್ನು ವಿಜೇತರಿಗೆ ಲಕ್ಕಿ ಡ್ರಾ ಚೀಟಿಯನ್ನು ತೆಗೆದು ಬಹುಮಾನವನ್ನು ವಿತರಿಸಲಾಯಿತು. ಇವತ್ತು ರಾಗಿ ಮುದ್ದೆ ಆಗ್ತಾ ಇದೆ 900 ಅಂತ ಕೂಡ ಹೇಳಬಹುದು. ಗುರುಗ್ರಹ ಚೆನ್ನಾಗಿದೆ ಅವರಿಗೆ ಗುರುಬಲ ಚೆನ್ನಾಗಿದೆ ಅಂತ ಗುರುಗಳ ಕೈಯಲ್ಲೇ ಇರುವುದು. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳಿಗೆ ಹಾಗೂ ಶಾಸಕರಾದ ಎಂ ಶ್ರೀನಿವಾಸ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಗೀತ ಗಾಯನ ಹಾಗೂ ಮಿಮಿಕ್ರಿ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ ನಡೆಯಿತು.
ಈ ಸಂದರ್ಭದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ್, ಡಿವೈಎಸ್ಪಿ ನವೀನ್ ಕುಮಾರ್, ಸಿಪಿಐ ಕೆ ಸಂತೋಷ್, ಪ್ರಖ್ಯಾತ ವೈದ್ಯರಾದ ಎಸ್ಸಿ ಶಂಕರೇಗೌಡ, ನಗರಸಭೆ ಸದಸ್ಯರಾದ ಶ್ರೀಮತಿ ಮಂಜುಳಾ, ನಗರಸಭೆ ಸದಸ್ಯರಾದ ಶ್ರೀಮತಿ ಮಂಜುಳಾ ಉದಯಶಂಕರ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. 10 ತಿಂಗಳ ನಂತರ ಶಾಲೆಗೆ ಬಂದ ಮಕ್ಕಳನ್ನು ಶಾಲಾ ಆವರಣದಲ್ಲೇ ಕೂರಿಸಿ ಪಾಠ ಮಾಡಿರುವ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜಿನ ಆವರಣದಲ್ಲಿ ಕೂರಿಸಿ ಸುಮಾರು 60 ಮಕ್ಕಳಿಗೆ ಪಾಠ ಮಾಡಲಾಗಿದೆ. ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಇದೇ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದು ಹಲವು ಕೊಠಡಿಗಳನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ಇನ್ನು ಕೊಠಡಿಗಳನ್ನು ಸ್ವಚ್ಛಗೊಳಿಸದ ಕಾರಣ ಕಾಲೇಜು ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನು ಕಾಲೇಜು ಆವರಣದಲ್ಲಿ ನೆಲದಲ್ಲಿ ಕೂರಿಸಿ ಪಾಠ ಮಾಡುತ್ತಿದ್ದರು. ಮದ್ದೂರು ತಾಲೂಕು ಬಿ ಹೊಸಹಳ್ಳಿ ವ್ಯಾಪ್ತಿಯ ಗುಡಿಸಲು ವಾಸಿಗಳ ಜೊತೆ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರು ಹೊಸ ವರ್ಷಾಚರಣೆ ಆಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ ದಯಾನಂದ್ ಮಾತನಾಡಿ, ಗುಡಿಸಲು ವಾಸಿಗಳಿಗೆ ಹಕ್ಕುಪತ್ರ, ಕುಡಿಯುವ ನೀರು, ವಿದ್ಯುತ್, ರಸ್ತೆ ಸೇರಿದಂತೆ ಇನ್ನಿತರ ಮೂಲಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಲಾಗುವುದು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿಗುವ ಅನುದಾನವನ್ನು ಸಮರ್ಪಕವಾಗಿ ಇವರಿಗೆ ದೊರಕುವಂತೆ ಪಂಚಾಯಿತಿಯಲ್ಲಿ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ನಮ್ಮೆಲ್ಲ ಸದಸ್ಯರು ಒಡಗೂಡಿ ನಾವೆಲ್ಲ ಒಂದು ಕಡೆ ಆಚರಣೆ ಮಾಡಬಹುದಿತ್ತು, ಅದಕ್ಕೆ ನಾವು ಗಮನ ಕೊಡಲಿಲ್ಲ. ನಿಮ್ಮ ಜೊತೆಯೇ ನಿಮ್ಮ ಸಹಕಾರದಲ್ಲಿ ನಿಮ್ಮ ಜವಾಬ್ದಾರಿ ನಾವು ಒತ್ಕೊಂಡಿದ್ದೇವೆ. ನಿಮ್ಮಿದ್ದೆಲ್ಲ ಸಹಕರಿಸ್ತೀವಿ, ನಿಮ್ಮ ಏನೇ ಕಷ್ಟ ಸುಖ ಹೇಳಿದ್ರು ಸ್ಪಂದಿಸ್ತೀವಿ, ಹಂತವಾಗಿ ಪರಿಹಾರ ಮಾಡಲಿಕ್ಕೆ ಪ್ರಮಾಣಪೂರ್ವಕವಾಗಿ ಪ್ರಯತ್ನ ಮಾಡ್ತೀವಿ, ಪ್ರಯತ್ನಿಸ್ತೀವಿ, ಮಾಡೇ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆಗಳು ನಮ್ಮ ನಿಮ್ಮ ಕೊಡುವ ಮುಖಾಂತರ ನಾವು ಈ ಒಂದು ಹೊಸ ವರ್ಷದ 21ನೇ ಇಸ್ವಿ ಶುಭ ಸಮಾರಂಭನ ನಿಮ್ಮ ಮುಂದೆ ಆಚರಣೆ ಮಾಡಬೇಕು ಅನ್ಕೊಂಡು ನಾವೆಲ್ಲ ಬಂದಿದ್ದೀವಿ. ನಿಮ್ಮ ಒಂದು ಧನ್ಯವಾದಕ್ಕೆ, ನಿಮ್ಮ ಒಂದು ಸಹಕಾರಕ್ಕೆ ನಾವೆಲ್ಲ ಚಿರಋಣಿ. ನಿಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ, ಯಾಕೆಂದ್ರೆ ಚುನಾವಣೆ ಹಿಂದೆ ನೀವು ಹಿಂಗೆ ನಮ್ಗೆ ಸಹಕಾರ ಕೊಟ್ರಿ, ಸ್ವಾಗತ ಕೊಟ್ರಿ, ಅದೇ ಥರ ಸಂಭ್ರಮಾಚರಣೆ ನಾವು ಕಾಣ್ತಾ ಇದೀವಿ ಇಲ್ಲಿ. ಇಂಥ ಸಂತೋಷಕರ ವಿಚಾರ ಸಮಯ ನಿಮ್ಗೆ ಸಿಗಲ್ಲ ನಮಗೆ. ಆದರೆ ನಮ್ಮ ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ಹೇಳ್ತೀನಿ, 4ನೇ ಬಾರಿಗೆ ನನ್ನ ಇಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಇದು ನನ್ನ ಗೆಲುವಲ್ಲ, ನನ್ನ ಗೆಲುವಿನ ಜೊತೆಗೆ ಮತದಾರ ಗೆಲುವು, ನಿಮ್ಮ ಗೆಲುವು, ನಿಮ್ಮೆಲ್ಲರ ಗೆಲುವು. ನಂತರ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ ದಯಾನಂದ್ ಅವರು ಸತತವಾಗಿ 4ನೇ ಬಾರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುತ್ತಿದ್ದು ಈ ಗುಡಿಸಲು ವಾಸಿಗಳ ಸಮಸ್ಯೆಗಳನ್ನು ನಿವಾರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಿ ಎಂದು ತಿಳಿಸಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕಲಾ ಉಮಾಶಂಕರ್, ನಿಂಗಮಣಿ ಸಿದ್ದರಾಜು, ವಿಎಸ್ ಶಿವಲಿಂಗಯ್ಯ, ಗುಡಿಸಲು ವಾಸಿಗಳಾದ ಶ್ರೀನಿವಾಸ್, ಪೂಜಾರಪ್ಪ, ರಾಮಕೃಷ್ಣ, ಕರಿಯಪ್ಪ ಸೇರಿದಂತೆ ಅನೇಕರಿದ್ದರು. ಮತಗಳಿಂದ ಇವತ್ತು ಆಯ್ಕೆಯಾದಂಥ ಇವತ್ತು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ನಿಮ್ಮೊಟ್ಟಿಗೆ ಇದ್ದು ನಿಮ್ಮೊಡನೆ 2021ನೇ ವರ್ಷದ ಹೊಸ ವರ್ಷವನ್ನು ಆಚರಣೆ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟು ಈ ದಿವಸ ನಿಮ್ಮೊಂದಿಗೆ ಹೊಸ ವರ್ಷವನ್ನು ಆಚರಣೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಮೊದಲನೇದಾಗಿ ತಮ್ಮ ಅವರ ಪರಿಚಯ ಈಗಾಗಲೇ ನಿಮಗೆ ಗೊತ್ತು. ಮಂಡ್ಯ ತಾಲೂಕು ಶಾಮಿಯಾನ ಮಾಲೀಕರ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನಾ ಸಮಾರಂಭ ದಿನಾಂಕ 3/1/2021 ನಗರದ ರೈತರ ಸೊಸೈಟಿ ಆವರಣದಲ್ಲಿ ನಡೆಯಲಿದೆ ಎಂದು ರಮೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸ್ನೇಹಿತರೆ, ಮಂಡ್ಯ ತಾಲೂಕಿನಲ್ಲಿ ನಾಳಿದ್ದು ಭಾನುವಾರ 3ನೇ ತಾರೀಕು ಮಂಡ್ಯ ತಾಲೂಕು ಶಾಮಿಯಾನ ಮಾಲೀಕರ ಸೌಹಾರ್ದ ಸಹಕಾರಿ ನಿಯಮಿತವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ, ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಸಹಕಾರಿ ಬ್ಯಾಂಕಿನ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಂ ಶ್ರೀನಿವಾಸ್ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಲಿದ್ದಾರೆ. ಷೇರುಪತ್ರ ವಿತರಣೆಯನ್ನು ಮಂಡ್ಯ ನಗರದ ಪ್ರಥಮ ಪ್ರಜೆಯಾದಂಥ ಸನ್ಮಾನ್ಯ ಶ್ರೀ HS ಮಂಜೂರವರು ಎಲ್ಲ ಷೇರುದಾರರಿಗೆ ಷೇರುಪತ್ರ ವಿತರಣೆಯನ್ನು ಮಾಡಲಿದ್ದಾರೆ. ಮತ್ತು ಸಾಲ ವಿತರಣೆಯನ್ನು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಸಿ ಅಶ್ವಥ್ರವರು ಸಾಲ ವಿತರಣೆ ಮಾಡಲಿದ್ದಾರೆ. ಹಾಗೆ ರೈತರ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ನಿಯಮಿತದ ಅಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಲತಾ ಆನಂದ್ರವರು ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ. ಈ ಸಹಕಾರ ಸಂಘದಲ್ಲಿ ನನ್ನ ಹೆಸರು ರಮೇಶ್ ಅಂತೇಳಿ ನಾನು ಅಧ್ಯಕ್ಷನಾಗಿದ್ದೇನೆ, ಶಂಕರ್ ಅಂತೇಳಿ ಇವರು ಉಪಾಧ್ಯಕ್ಷರು, ಹಾಗೆ ರಮೇಶ್ ಅಂತೇಳಿ ಅವರು ನಿರ್ದೇಶಕರು,
ಹಾಗೆ ಶಂಕರ್ ಅಂತ ಅವರು ಮತ್ತೊಬ್ಬರು ನಿರ್ದೇಶಕರು, ನಂದೀಶ್ ಅಂತ ಇವರೊಬ್ಬರು ನಿರ್ದೇಶಕರು, ಹಾಗೆ ಶ್ರೀಧರ್ ಅಂತೇಳಿ ಅವರು ನಿರ್ದೇಶಕರು, ಹಾಗೆ ರವಿ. ಇಷ್ಟು ಜನ ನಿರ್ದೇಶಕರು, ಇಷ್ಟಲ್ದೇ ಇಬ್ಬರು ಮಹಿಳಾ ನಿರ್ದೇಶಕರು ಕೂಡ ಇದ್ದಾರೆ, ಶ್ರೀಮತಿ ಪ್ರೀತಿ, ಶ್ರೀಮತಿ ಜ್ಯೋತಿ ಅಂತಕ್ಕಂಥವರು, ಹಾಗೆ ಅಶೋಕ್ ಕುಮಾರ್ ನೈಮ್ ಖಾನ್ ಅಂತಕ್ಕಂಥವ್ರು, ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸ್ಪಂದನ, ಇವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಶಂಕರ್, ರಮೇಶ್, ಸುರೇಶ್, ಶ್ರೀಧರ್, ರವಿ ಇದ್ದರು. ಇಂದಿನಿಂದ ಶಾಲಾ ಕಾಲೇಜು ಆರಂಭವಾದ ಹಿನ್ನೆಲೆಯಲ್ಲಿ ಮದ್ದೂರಿನ ಶಿವಪುರ ಸರ್ಕಾರಿ ಪ್ರೌಢಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳನ್ನು ಶಾಸಕರಾದ ಡಿಸಿ ತಮ್ಮಣ್ಣ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ನಂತರ ಮಾತನಾಡಿದ ಶಾಸಕರು, ಆನ್ಲೈನ್ ಪಾಠ ಪ್ರವಚನದಿಂದ ಮಕ್ಕಳ ಮೇಲೆ ಹಲವು ದುಷ್ಪರಿಣಾಮಗಳು ಬೀರಿವೆ. ಕೆಲವರಿಗೆ ಕಣ್ಣಿನ ಸಮಸ್ಯೆ, ಕಿವಿಯ ಸಮಸ್ಯೆಗಳು ಕಂಡುಬಂದಿದೆ. ನಿಜವಾಗಿಯೂ ಒಬ್ಬ ವಿದ್ಯಾರ್ಥಿ ಶಾಲಾ ಕೊಠಡಿಯಲ್ಲಿ ಶಿಕ್ಷಕರಿಂದ ಕಲಿತ ಪಾಠವೇ ಉತ್ತಮವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ಈ ನಿರ್ಧಾರ ಉತ್ತಮವಾಗಿದೆ. ಕೊರೋನಾ ಮುಂಜಾಗ್ರತವಾಗಿ ಈಗಾಗಲೇ ಶಾಲಾ ಆವರಣದಲ್ಲಿ ಸ್ಯಾನಿಟೈಸರ್ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯ ಮಾಡಿದೆ. ಯಾರೂ ಕೂಡ ಆತಂಕಕ್ಕೆ ಒಳಗಾಗದೆ ಪಾಠ ಪ್ರವಚನಗಳನ್ನು ಕೇಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಅದರ ಸಾಧಕ ಬಾಧಕಗಳನ್ನು ನೀವು ಪತ್ರಕರ್ತರು ಇವಾಗೆಲ್ಲ ಅವಲೋಕಿಸಿದ್ದೀರಿ. ಆನ್ಲೈನ್ ಶಿಕ್ಷಣ ಒಂದು ರೀತಿಯಲ್ಲಿ ಕೆಲವು ಮಕ್ಕಳಿಗೆ ಶಿಕ್ಷೆ, ಕೆಲವು ಮಕ್ಕಳಿಗೆ ಅನುಕೂಲ ಆಗಿರ್ಬೋದು. ಆದರೆ ಕಂಟಿನ್ಯೂಸ್ ಆಗಿ ಆನ್ಲೈನ್ ಶಿಕ್ಷಣ ಪಡೆಯುವಂಥ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಯನ್ನು ಬಂದಿರುವಂಥದ್ದನ್ನು ನಾವು ಕೇಳಿದ್ದೀವಿ. ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿಯ ಸಮಸ್ಯೆ ಇರ್ಬೋದು, ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಕೂಡ ಬಂದಿರತಕ್ಕಂಥದ್ದನ್ನು ನಾವು ನಿಂತ್ಕೊಂಡಿದ್ದೀವಿ. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಈ ಮೊಬೈಲ್ ಆ್ಯಪ್ನ ಉಪಯೋಗಿಸುವಂಥದ್ದು ಯಾವುದು ಶಿಕ್ಷಣಕ್ಕೆ ಅನುಕೂಲವಾಗುವಂಥದ್ದನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಕಡೆ ಗಮನ ಇಲ್ಲದೇ ಮಕ್ಕಳುಗಳು ಯಾವ್ಯಾವುದೋ ಬೇರೆ ಬೇರೆ ಆ್ಯಪ್ಗಳನ್ನು ಉಪಯೋಗ ಮಾಡಿ ಅದರಿಂದ ದುಷ್ಪರಿಣಾಮ ಬರುವಂಥದ್ದು, ಮತ್ತೆ ಮಾನಸಿಕ ದೌರ್ಬಲ್ಯಗಳಿಗೆ ಒಳಗಾಗುವಂಥದ್ದು ಇದೆಲ್ಲ ಆಗಿದೆ. ಈ ಸಂದರ್ಭದಲ್ಲಿ ಬಿಇಒ ಮಹಾದೇವು, ತಾಲೂಕು ಪಂಚಾಯತಿ ಇಒ ಮುನಿರಾಜು, ಪುರಸಭಾ ಸದಸ್ಯರಾದ ಲತಾರಾಮು, ನಂದೀಶ್, ಮಾಜಿ ಸದಸ್ಯ ನಿಂಗಯ್ಯ ಸೇರಿದಂತೆ ಶಿಕ್ಷಕ ರವಿ ಇದ್ದರು. ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಸರ್ಕಾರದ ಧೋರಣೆಯನ್ನು ಖಂಡಿಸಿ ರೈತ ಕಾರ್ಮಿಕರ ವಿರುದ್ಧ ಇರುವ ಸರ್ಕಾರದ ಕಾಯ್ದೆಗಳ ವಿರೋಧಿಸಿ ಹಾಗೂ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಸಿಐಟಿಯು ವತಿಯಿಂದ ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು. ಸರ್ಕಾರದ ವತಿಯಿಂದ ಅಮರ ಶಿಲ್ಪಿ ಜಕ್ಕಣಾಚಾರಿ ಅವರ ಸಂಸ್ಮರಣಾ ದಿನವನ್ನು ನಗರದ ಸಂಜಯ ವೃತ್ತದಲ್ಲಿ ಆಚರಣೆ ಮಾಡಲಾಯಿತು. ಬಂಧುಗಳೇ, ನಾವು ಈ ವರ್ಷ ಮೊದಲನೇ ಸಾರಿ ಘನ ಸರ್ಕಾರದ ವತಿಯಿಂದ ಮಹಾನ್ ಕಲಾಕಾರ, ಮಹಾನ್ ಶಿಲ್ಪಿ, ಶಿಲ್ಪಾಚಾರ್ಯರಾದಂಥ ಅಮರ ಶಿಲ್ಪಿ ಜಗಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಸರ್ಕಾರದ ವತಿಯಿಂದ ಪ್ರಪ್ರಥಮವಾಗಿ ಸರ್ಕಾರವೇ ಆಚರಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಹಾಗಾಗಿ ನಮ್ಮ ಘನ ಸರ್ಕಾರಕ್ಕೆ ಮಂಡ್ಯ ಜಿಲ್ಲಾ ವಿಶ್ವಕರ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಏನು ಇವರ ಕಲಾಕೃತಿಗಳು ಹಳೇಬೀಡಾಗ್ಬೋದು, ಬೇಲೂರಾಗ್ಬೋದು, ಇಂತಹ ಮಹಾನ್ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಜಗಣಾಚಾರ್ಯರು. ಹಾಗಾಗಿ ಅವರ ಒಂದು ಪ್ರತಿಭೆ, ಅವರ ಕೈಜಳಕ, ಅವರ ವಿದ್ವತ್ತು, ಅವರ ಶಿಲ್ಪಕಲೆ ಇದು ಪ್ರಪಂಚ ಪ್ರಸಿದ್ಧಿಯಾಗಲಿ ಅಂತ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತೇವೆ. ಮುಂದಕ್ಕಿನ್ನೂ ಅದ್ದೂರಿಯಾಗಿ ಇದೇ ಪ್ರಥಮ ವರ್ಷವಾದ್ದರಿಂದ ಈಗ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಕೋವಿಡ್ ಪ್ರಯುಕ್ತ. ಮದ್ದೂರು ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಭೀಮಾ ಕೋರೆಂಗಾ ವಿಜಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ತಾಲೂಕಿನ ನಿಡಘಟ್ಟ ಗ್ರಾಮದಿಂದ ಬೈಕ್ ಮೂಲಕ ಬೆಂಗಳೂರು ಮೈಸೂರು ಹೆದ್ದಾರಿ ಮಾರ್ಗವಾಗಿ ಪಟ್ಟಣದ ಪೇಟೆ ಬೀದಿಯ ಮೂಲಕ ಅಂಬೇಡ್ಕರ್ ಭವನಕ್ಕೆ ಬೈಕ್ ರ್ಯಾಲಿ ಮೂಲಕ ಆಗಮಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸೋಮನಹಳ್ಳಿ ಅಂದಾನಿ ಮಾತನಾಡಿ, 1818 ಜನವರಿ 1 ಮಹಾವೀರ್ ಯೋಧರು ಜಯಿಸಿದ ಕೋರಂಗಂ ಯುದ್ಧವು ಒಂದು ಎಂದರು.
ಮತ್ತ ಆಯುಧ ಇಡುವಂತ ಅಧಿಕಾರ ಏನಿಲ್ಲ ಮತ್ತೆ ಸಂಪತ್ತನ್ನ ಭೂಮಿನ ಹೊಂದುವಂತ ಅಧಿಕಾರ ಏನಿಲ್ಲ ಪೇಶ್ವೇಕ ಆಡಳಿತದಲ್ಲಿ ಇದನ್ನ ಮನಗಂಡಂತ 500 ಜನ ಭೀಮ ಕೊರಂಗ ಯೋಧರು ಮಹಾರ್ ರೆಜಿಮೆಂಟ್ ನ ಸೈನಿಕರು ಸಿದ್ದನಾಯಕನ ನೇತೃತ್ವದಲ್ಲಿ ಸಭೆ ಸೇರಿ ಇವತ್ತು ಏಡನೇ ಮನುವಾದಿ ಬಾಜಿರಾಯನ 30,000 ಸೈನಿಕರನ್ನ ಒಂದೇ ರಾತ್ರಿ ಧ್ವಂಸ ಮಾಡಿದ ಮೂಲಕ ಮನುವಾದಿ ಬಾಜಿರಾಯನ ಆಡಳಿತವನ್ನು ಅಂತ್ಯ ಮಾಡಿದ ಮೂಲಕ ಪ್ರಜಾಪ್ರಭುತ್ವ ಸರ್ಕಾರವನ್ನು ತರುವ ನಿಟ್ಟಿನಲ್ಲಿ ಜೊತೆಗೆ ಈ ದೇಶದ ಶೋಷಿತರಿಗೆ ವಿದ್ಯೆ ಅಧಿಕಾರ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಪರಿಕಲ್ಪನೆಯಲ್ಲಿ ಸಿದ್ದನಾಯಕನ ನೇತೃತ್ವದಲ್ಲಿ ಇವತ್ತು ಏಕಾಏಕಿ ರಾತ್ರೋರಾತ್ರಿ ನಡೆದ ಯುದ್ಧದಲ್ಲಿ ಇವತ್ತು ಬಾಜಿರಾಯನ ಸೋಲಿಸಿದ ದಿನವನ್ನ ಕೊರಂಗ ವಿಜಯೋತ್ಸವ ದಿನವನ್ನಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಜನರು ಒಂದರಂದು ಪ್ರತಿ ಬಾರಿಯಾಗಿ ಆ ಕೊರಂಗ ಭೀಮಾ ನದಿ ದಂಡದಲ್ಲಿರುವಂತಹ ಕೊರಂಗ ಸ್ಮಾರಕರಿಗೆ ಭೂಮಿ ನಮಸ್ಕಾರ ಮಾಡಿ ನಮನ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಪ್ರತಿ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ನಾವು ಕೂಡ ಅಂಬೇಡ್ಕರ್ ಅನುಯಾಯಿಗಳಾಗಿ ನಮಗಾಗಿ ನಮ್ಮ ಬದುಕಿಗಾಗಿ ಪ್ರಾಣವನ್ನು ತ್ಯಾಗ ಮಾಡಿ ಶಿಕ್ಷಣ ವಿದ್ಯೆ ಮತ್ತೆ ಅಧಿಕಾರ ಸಂಪತ್ತನ್ನು ನಮಗೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಭೀಮಾ ಕೊರಂಗ ಯೋಧರಿಗೆ ನಮನ ಸಲ್ಲಿಸುವ ಮೂಲಕ ಇವತ್ತು ದಲಿತ ಸಂಘಟನೆ ಸಮಾಜ ಸಮಿತಿಯಿಂದ ಕೊರಂಗ ವಿಜಯೋತ್ಸವವನ್ನು ಆಚರಿಸುವ ಮೂಲಕ ಇದೇ ವೇಳೆ ಅಂಬರೀಶ್, ಮಹಾದೇವ್, ರಾಜೇಂದ್ರ, ಶಂಕರ್ ಮೂರ್ತಿ, ಶಂಕರ್, ಗಿರೀಶ್, ಶಿವು, ಮೆಹಬೂಬ್ ಖಾನ್ ಸೇರಿದಂತೆ ಇತರರಿದ್ದರು. ಇಂದಿನಿಂದ ಶಾಲಾ ಕಾಲೇಜು ಆರಂಭವಾದ ಹಿನ್ನೆಲೆಯಲ್ಲಿ ನಗರದ ವಿವಿಧ ಶಾಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ವಿರಳವಾಗಿತ್ತು. ಈ ಕುರಿತು ಅಭಿನವ ಭಾರತಿ ಕಾಲೇಜಿನ ಪ್ರಾಂಶುಪಾಲರಾದ ಅಂಜಲಿ ಜೋಶಿ ಮಾತನಾಡಿ, ಮುನ್ಸಿಪಾಲಿಟಿಯಿಂದ ಇಬ್ಬರನ್ನು ಕರೆತಂದು ಸ್ಯಾನಿಟೈಸರ್ ಮಾಡಿಸಲಾಗಿದೆ ಹಾಗೂ ಬರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ಟೆಂಪರೇಚರ್ ಚೆಕ್ ಮಾಡಿ ಕಳಿಸಲಾಗುತ್ತಿದೆ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಶಾಲೆಯನ್ನು ನಡೆಸುತ್ತಿದ್ದೇವೆ. 8 ಮತ್ತು 9 ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಮಾಡುತ್ತಿದ್ದೇವೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಕೊಂಡು ಹೋಗ್ತಿದ್ದೇವೆ. ಸ್ಟೂಡೆಂಟ್ ಈಸ್ ಗೆಟಿಂಗ್ ಥರ್ಮಲ್ ಚೆಕ್, ಟೆಂಪರೇಚರ್ ಚೆಕ್ ಮಾಡಿ ಕಳಿಸ್ತಾ ಇದ್ದೀವಿ. ಡಿಸ್ಟೆನ್ಸಿಂಗ್ ಈಸ್ ಸೀರಿಯಸ್ಲಿ ಫಾಲೋಡ್. 8th and 9th ಅವರಿಗೆ ವಿದ್ಯಾಗಮ ಮಾಡ್ತಾ ಇದ್ದೀವಿ. ದಟ್ ಇಸ್ ದ ಪ್ಲಾನ್ ದಟ್ ವಿ ಹ್ಯಾವ್ ಫಾರ್ ದಿಸ್ ಶೆಡ್ಯೂಲ್. ನಾವು 10 ಸ್ಟೂಡೆಂಟ್ಸ್ ರೆಗ್ಯುಲರ್ ಕ್ಲಾಸಸ್ ಮಾಡ್ಕೊಂಡು ಹೋಗ್ತೀವಿ ಅವರಿಗೆ. ನೋಡೋಣ, ಸ್ಟಿಲ್ ಇಟ್ಸ್ ದ ಫಸ್ಟ್ ಡೇ, ಹಾಗಾಗಿ ವಿ ಡೋಂಟ್ ನೋ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಅಟೆಂಡೆನ್ಸ್ ನಿಯರ್ಲಿ 55-60% ಆಫ್ ದ ಸ್ಟೂಡೆಂಟ್ಸ್ ವಿ ಫೌಂಡ್ ಇನ್ ದ ಕ್ಯಾಂಪಸ್ ಟುಡೇ. ಪ್ರಾಬಬ್ಲಿ ಟುಮಾರೋ ಆನ್ವರ್ಡ್ಸ್ ವಿ ಕ್ಯಾನ್ ಹ್ಯಾವ್ ಮೋರ್, ಐ ಬಿಲೀವ್. ದಟ್ ಈಸ್ ವಾಟ್ ಆರ್ ಎಕ್ಸ್ಪೆಕ್ಟೇಷನ್ ಈಸ್. ವಿ ಆಲ್ ಟೀಚರ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ದ ಸೇಮ್. ವಿ ಹ್ಯಾವ್ ಅ ಸ್ಟೂಡೆಂಟ್ ಟೀಚರ್ ರೇಷಿಯೋ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ 1:20, ದಟ್ ಈಸ್ ದ ಪ್ರೈಮ್ ನಂಬರ್ ದಟ್ ವಿ ಹ್ಯಾವ್ ಟೇಕನ್ ನೌ. ಆ ಇದರಿಂದ ಸ್ಟಾರ್ಟ್ ಮಾಡೋಣ ಅಂತ ವಿ ಹ್ಯಾವ್ ಶೆಡ್ಯೂಲ್ಡ್ ದ ಟೈಮ್ ಟೇಬಲ್ ಆಲ್ಸೋ ಅಕಾರ್ಡಿಂಗ್ ಟು ದಟ್. ಆಲ್ ಸ್ಟೂಡೆಂಟ್ಸ್ ವಿಲ್ ನಾಟ್ ಕಮ್ ರೆಗ್ಯುಲರ್ಲಿ, ಎವ್ರಿ ಡೇ ಇರೋದಿಲ್ಲ ಕ್ಲಾಸಸ್. 10th ಮಾತ್ರ 3 ಬ್ಯಾಚಸ್ ಅಲ್ಲಿ ಮಾಡ್ಕೋತಾ ಇದ್ದೀವಿ. ರಿಮೈನಿಂಗ್ 8th 9th ದೇ ವಿಲ್ ಕಮ್ ಆಲ್ಟರ್ನೇಟಿವ್ ಡೇಸ್. ಯೆಸ್, ಈಗ ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ಓನ್ಲಿ 10 to 1:20 ತನಕ ಕ್ಲಾಸಸ್ ಮಾಡ್ಕೋತೀವಿ. ವಿ ಹ್ಯಾವ್ ದ ಟೈಮ್ ಟೇಬಲ್ ಆಲ್ಸೋ ಫಾರ್ ದ ಸೇಮ್. 10 to 1:20 5 ಕ್ಲಾಸಸ್ ಅ ಡೇ ಅಂಡ್ ನೋಟ್ಸ್ ಈಸ್ ಪ್ರಿಂಟೆಡ್ ದಿಸ್ ಟೈಮ್ ಫಾರ್ ದ ಕೋವಿಡ್ ಸೆಷನ್ ಓನ್ಲಿ. ಸಿನ್ಸ್ ವಿ ಡೋಂಟ್ ಹ್ಯಾವ್ ದ ಟೈಮ್ ಟು ಹ್ಯಾವ್ ಸ್ಟೂಡೆಂಟ್ಸ್ ಮೇಕ್ ದಮ್ ಕಮ್ ಅಂಡ್ ರೈಟ್ ದ ನೋಟ್ಸ್, ನೋಟ್ಸ್ ಈಸ್ ಪ್ರಿಂಟೆಡ್ ವಿತ್ ದ ಮಾಡೆಲ್ ಕ್ವೆಶನ್ ಪೇಪರ್ ಅಂಡ್ ಸಾಲ್ಡ್ ಆನ್ಸರ್ಸ್. ಸೊ ದಟ್ ವಿಲ್ ಸೇವ್ ನಿಯರ್ಲಿ 30% ಆಫ್ ಅವರ್ ಎನರ್ಜಿ ಅಂಡ್ ಟೈಮ್ ಬೋತ್. ಪ್ರಸ್ತುತ ದಿನಮಾನದಲ್ಲಿ ಹೊಸ ವರ್ಷದ ಆಚರಣೆ ಎಂದರೆ ಪಬ್ ಕ್ಲಬ್ಗಳಲ್ಲಿ ಪಾರ್ಟಿ ಮೋಜು ಮಸ್ತಿಯದ್ದೇ ಕಾರುಬಾರು. ಆದರೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮದ ವೈಶಿಷ್ಟ್ಯ ಮತ್ತು ವಿಶೇಷತೆಯೇ ಒಂದು ಮಾದರಿ. ಡಿಸೆಂಬರ್ 31 ಇಡೀ ರಾತ್ರಿ ಗ್ರಾಮದ ಹನುಮಂತ ದೇವರ ದೇವಾಲಯದಲ್ಲಿ ಅಖಂಡ ಭಜನೆಯ ಹನುಮಾನ್ ನಾಮಸ್ಮರಣೆಯೊಂದಿಗೆ ಹೊಸ ವರ್ಷಕ್ಕೆ ಸ್ವಾಗತ ಕೋರುವುದು ಇಲ್ಲಿಯ ಯುವ ಜನತೆಯ ವಾಡಿಕೆ. ಹೌದು, ಹೊಸ ವರ್ಷದ ಮುಂಜಾನೆಯೇ ದೇವಾಲಯದ ಪ್ರಾಂಗಣ ಮಾತ್ರವಲ್ಲದೆ ಗ್ರಾಮದ ಬೀದಿ ಬೀದಿಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಶ್ರೀ ಹನುಮಂತ ದೇವರ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ಮಂಗಳವಾದ್ಯದೊಂದಿಗೆ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯ ನಂತರದ ಮಹಾಮಂಗಳಾರತಿ ನಂತರ ಸಿಹಿಯೊಂದಿಗೆ ಪ್ರಸಾದ ವಿತರಣೆ ನಡೆಯಿತು.
ಒಟ್ಟಾರೆ ಈ ಗ್ರಾಮದ ಹೊಸ ವರ್ಷದ ಆಚರಣೆ ಇತರೆ ಗ್ರಾಮಗಳಿಗೆ ಮಾತ್ರವಲ್ಲದೆ ಪಟ್ಟಣ ಪ್ರದೇಶಗಳಿಗೂ ಮಾದರಿಯೇ ಸರಿ ಎಂದು ಅನ್ನಿಸುವುದಂತೂ ಸತ್ಯ. ಇಂತಹ ಸಂಸ್ಕಾರ ಮತ್ತು ಸಂಸ್ಕೃತಿ ಹೀಗೆ ಬೆಳೆಯಲಿ ಎಂಬುದು ನಮ್ಮ ಆಶಯ. ಬಹುಜನ ಸಮಾಜ ಪಕ್ಷ ಮಂಡ್ಯ ಜಿಲ್ಲೆ ವತಿಯಿಂದ ಭೀಮಾ ಕೋರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು. ಇವತ್ತು ದೇಶಾದ್ಯಂತ 203ನೇ ಕೋರೆಗಾವ್ ವಿಜಯೋತ್ಸವವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕೋರೆಗಾವ್ ವೀರರಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೇನೆ 1848 January 1 ಮಹಾತ್ಮ ಜ್ಯೋತಿಬಾ ಫುಲೆ ಮೊಟ್ಟ ಮೊದಲ ಬಾರಿಗೆ ಊನಾದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆದಂಥ ದಿನ. ಈ ಎರಡೂ ದಿನವನ್ನು ಇವತ್ತು ಭಾಳ ಸ್ಮರಿಸ್ಕೊಳ್ಬೇಕಾಗಿದೆ. ಹಿಂದುಳಿದ ಜಾತಿಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು SC ST ಏನು ಶಕ್ತಿಯನ್ನು ಗೌರವಯುತವಾದಂಥ ಇತಿಹಾಸದಿಂದ ಪಡ್ಕೋಬೇಕು, ಅದಕ್ಕೆ ಗೌರವ ಗಾಥೆಯಾಗಿ ಇವತ್ತು ಕೊರೆಗಾವ್ ಯುದ್ಧ ಇದೆ. ಕೇವಲ 500 ಸೈನಿಕರು 30,000 ಪೇಶ್ವೆ ಸೈನಿಕರನ್ನು ಸೋಲಿಸಿದಂಥ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು ದೇಶದ ಮೂಲ ನಿವಾಸಿ ಸೈನಿಕರಿಗೆ. ಹಾಗೇ 2000 ವರ್ಷಗಳ ಕಾಲ ವಿದ್ಯೆ ಇಲ್ಲದೇ ಇದ್ದಂಥ ಸಮಾಜದೊಳಗಡೆ ಹೆಣ್ಣುಮಕ್ಕಳಿಗೆ ವಿದ್ಯೆಯನ್ನು ನಿಷೇಧ ಮಾಡಿದ್ದಂಥ ಸಂದರ್ಭದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ 1848 January 1 ಮೊಟ್ಟ ಮೊದಲ ಬಾರಿಗೆ ಹೆಣ್ಣುಮಕ್ಕಳಿಗೆ ಶಾಲೆ ತೆಗೆಯುವ ಮುಖಾಂತರ ಭಾರತದ ಚರಿತ್ರೆಯಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನು ಮಾಡಿದಂಥ 2 ಚರಿತ್ರಾರ್ಹ ಘಟನೆಗಳು January 1 ಭಾರತದಲ್ಲಿ ನಡೆದಿದೆ. ಈ ಎರಡೂ ಇತಿಹಾಸವನ್ನು ಭಾರತದ ಸಮಸ್ತ ನಾಗರಿಕರು, ಅದರಲ್ಲೂ ಶೋಷಿತ ವರ್ಗಗಳು ಮತ್ತು ಹೆಣ್ಣುಮಕ್ಕಳು ಅಧ್ಯಯನ ಮಾಡೋದ್ರ ಮುಖಾಂತರ ಇತಿಹಾಸದಿಂದ ಸ್ಫೂರ್ತಿಯನ್ನು ಪಡಿಬೇಕು. ಆ ಮುಖಾಂತರ ಸಮಾಜದಲ್ಲಿ ಬಹಳ ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ, ಶಿವಶಂಕರ್, ಗೀತಾ, ಮಂಜುಳಾ, ಲಿಂಗರಾಜಮ್ಮ, ವಿಶ್ವನಾಥ್, ಪ್ರದೀಪ್ ಸೇರಿದಂತೆ ಅನೇಕರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರಾದ ಡಿಸಿ ತಮ್ಮಣ್ಣ, ವಿಶ್ವಕರ್ಮರು ಎಂದಿಗೂ ತಮ್ಮ ಕುಲಕಸುಬನ್ನು ಬಿಡಬಾರದು ಹಾಗೂ ಅವಮಾನ ಎಂದು ಭಾವಿಸಬಾರದು. ಇಂದು ಕಷ್ಟದ ದಿನಗಳು ಇರಬಹುದು, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಕರಕುಶಲತೆಯನ್ನು ಕೈಬಿಡಬಾರದು ಎಂದು ತಿಳಿಸಿದರು. ಅವರಾದರೆ ಅನುಕೂಲ ಪಡ್ಕೊಳ್ಳೋದಕ್ಕೆ ಇದು ಮಾಡಿದ್ರು, ದಾರಿ ಮಾಡಿಕೊಂಡ್ರು. ಆದರೆ ಅದನ್ನೇ ನಂಬ್ಕೊಂಡಂಥ ಜನ ಹಿಂದೆ ಸರಿದ್ರಿಂದ ಬೇರೆಯವ್ರು ಬಂದು ನಿಮ್ಮ ಸ್ಥಾನನ ಆಕ್ರಮಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಅದರಿಂದ ಯಾರು ಕಲೆಯಲ್ಲಿ ನೀವು ನಿಪುಣರಾಗಿದ್ದೀರಿ, ಈ ಕಲೆಯನ್ನು ಯಾವತ್ತೂ ಬಿಡಬೇಡಿ. ಇವತ್ತು ಕಷ್ಟ ಇರ್ಬೋದು, ನಾಳೆ ಒಳ್ಳೆ ತಿಳಿಸ್ಕೊಂಡು ಬಂದೇ ಬರ್ತದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ನಿಮ್ಮ ಕುಲಕ್ಕೆ ಕಸ್ಬೇನಿದೆ, ಇವಾಗ ಕುಲಕ್ಕೆ ಕಸ್ಬು ಮಾಡೋದನ್ನು ಒಂದು ಅವಮಾನ ಅನ್ನೋ ಪರಿಸ್ಥಿತಿಗೆ ಕೆಲವರು ಯುವಕರು ಬಂದ್ಬಿಟ್ಟಿದ್ದಾರೆ. ಏನಿದ್ರಿಂದ ಏನಾಗ್ತದೆ, ಇದನ್ನೇನು ಮಾಡಬೇಕು? ಅದನ್ನು ಬೇರೆಯವ್ರು ಮಾಡಿ ಅದ್ರ ಫಲವನ್ನು ಅನುಭವಿಸ್ತಾ ಇರುವಾಗ ನೀವು ಯಾತಕ್ಕೆ ಮಾಡಿ ಅನುಭವಿಸ್ಬಾರ್ದು ಅದನ್ನು ಫಲವನ್ನು? ಅದನ್ನು ಕೂಡ ಇದನ್ನು ಕೂಡ ಯೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಚ್ ವಿಜಯಕುಮಾರ್, ತಾಲೂಕು ಪಂಚಾಯಿತಿ ಇಒ ಮುರುಗೇಶ್, ಬಿಇಒ ಮಹದೇವು, ವಿಶ್ವಕರ್ಮ ಜನಾಂಗದ ಮುಖಂಡರಾದ ಕೃಷ್ಣಮೂರ್ತಿ, ನಾಗರಾಜು, ಬಸವಾಚಾರಿ ಬಸವರಾಜು ಸೇರಿದಂತೆ ಇತರರಿದ್ದರು. ರಾಧಿಕಾ ಕುಮಾರಸ್ವಾಮಿ ಅಭಿಮಾನಿಗಳ ವತಿಯಿಂದ ಹೊಸ ವರ್ಷವನ್ನು ವಿಕಸನ ಸಂಸ್ಥೆಯ ಮಕ್ಕಳೊಂದಿಗೆ ಆಚರಿಸಲಾಯಿತು. ನಮ್ಮ ಸಂಸ್ಥೆನಲ್ಲಿ ಈ ದಿನ ರಾಧಿಕಾ ಕುಮಾರಸ್ವಾಮಿಯವರ ಸಂಘದಿಂದ ಸ್ನೇಹಿತರು ವೆಂಕಟೇಶ್ ಮತ್ತು ಅವರ ಸ್ನೇಹಿತರು ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿರೋದು ನಮಗೂ ಕೂಡ ಖುಷಿಯಾಗಿದೆ. ಹೊರಗಡೆ ಎಲ್ಲೆಲ್ಲೋ ಹೋಗಿ ಜನಗಳು ಏನೇನೋ ನ್ಯೂ ಇಯರ್ ಅದು ಇದನ್ನು ಆಚರಿಸ್ತಾರೆ, ಆದರೆ ನೀವೆಲ್ಲ ಮಾಧ್ಯಮ ಸ್ನೇಹಿತರು ಎಲ್ಲ ಬಂದು ಇಲ್ಲಿ ಈ ಒಂದು ಮಕ್ಕಳ ಜೊತೆ ಆಚರಿಸ್ಕೊಂತ ಇರೋದು ತುಂಬ ಖುಷಿಯಾಗಿದೆ. ನಮ್ಮ ಮಕ್ಳುಗಳಿಗೂ ಕೂಡ ಇಲ್ಲಿ ನಮ್ಮನ್ನೇ ನೋಡಿ ನೋಡಿ ಆ ಮಕ್ಳುಗಳಿಗೂ ಕೂಡ ಬೇಸರ ಆಗಿರುತ್ತೆ, ನಮ್ಮದೇ ಮುಖ ದಿನ ಬೆಳಗಾದರೆ. ಹೊರಗಿನ ಜನಗಳಿಗೆ ಬಂದು ನೋಡಿದಾಗ ಮಕ್ಳಿಗೂ ಕೂಡ ಒಂಥರ ಹೊಸ ವಾತಾವರಣ ಸೃಷ್ಟಿಯಾಗುತ್ತೆ, ಮಕ್ಳುಗಳು ಖುಷಿಯಾಗ್ತಾ ಇರ್ತದೆ. ನೀವು ಕೂಡ ಈ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಚೆನ್ನಾಗಿ ಮಾಡಿ ಒಳ್ಳೇದಾಗಲಿ. ಈ ಸಂದರ್ಭದಲ್ಲಿ ಅರುಣ್, ಮಹೇಶ್ ಚಂದ್ರಗುರು, ಅನಸೂಯ, ವಾಸು, ಪ್ರೀತಮ್ ಸೇರಿದಂತೆ ಅನೇಕರಿದ್ದರು.